ವರ್ಷಕ್ಕೂ ಮುನ್ನ ಈ ಮೂರು ವಸ್ತುಗಳನ್ನು ಖರೀದಿಸಿದರೆ ವರ್ಷ ಪೂರ್ತಿ ಶುಭ. ನ್ಯೂ ಇಯರ್ ಟಿಪ್ಸ್ 2023. ನಿಮ್ಮ ಮುಂಬರುವ ಹೊಸ ವರ್ಷವು ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶವನ್ನು ತರಬೇಕೆಂದು ನೀವು ಬಯಸಿದರೆ 2023 ನೂತನ ವರ್ಷ ಆರಂಭವಾಗುವ ಮುನ್ನ ಈ ಮೂರು ವಸ್ತುಗಳನ್ನು ಮರೆಯದೆ ಮನೆಗೆ ತೆಗೆದುಕೊಂಡು ಬರಬೇಕು. ಹೊಸ ವರ್ಷಕ್ಕೂ ಮುನ್ನ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಶುಭ? ಈ ಮೂರು ವಸ್ತುಗಳನ್ನು ತಪ್ಪದೇ ಮನೆಗೆ ತನ್ನಿ. ಕನ್ನಡ ಪ್ರೇರಣೆ ಕನ್ನಡ ಮೋಟಿವೇಶನ್ ಚಾನಲ್ಗೆ ಸ್ವಾಗತ. ವರ್ಷದ ಮೊದಲ ದಿನದಂದು ಶಂಖವನ್ನು ಖರೀದಿಸಿ. ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಶಂಖವನ್ನು ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷವಾಗಿ ಬಳಸಲಾಗುತ್ತದೆ. ಸಮುದ್ರ ಮಂಥನದ ಸಮಯದಲ್ಲಿ 14 ರತ್ನಗಳು ದೊರೆತಿದ್ದು ಅವುಗಳಲ್ಲಿ ಶಂಖವೂ ಒಂದು ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಯಾವ ಮನೆಯಲ್ಲಿ ಶಂಖವನ್ನು ಇಡಲಾಗುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ವಾಸವಾಗಿರುತ್ತಾಳೆ. ಆ ಮನೆಯಿಂದ ಎಲ್ಲ ನಕಾರಾತ್ಮಕತೆ ದೂರವಾಗುತ್ತದೆ. ಅದಕ್ಕಾಗಿಯೇ ಹೊಸ ವರ್ಷದ ಮೊದಲ ದಿನ ಶಂಖವನ್ನು ಖರೀದಿಸಿ ಮನೆಯಲ್ಲಿ ಇಡಬೇಕು. ಇದು ನಿಮಗೆ ವರ್ಷವಿಡೀ ಶುಭ ಫಲಗಳನ್ನು ನೀಡುತ್ತದೆ. ಗಣೇಶನ ವಿಗ್ರಹವನ್ನು ಖರೀದಿಸಿ. ಗಣೇಶನು ವಿಘ್ನಹರ್ತ ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆಯು ಗಣೇಶನ ಹೆಸರಿನೊಂದಿಗೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಹೊಸ ವರ್ಷದ ಮೊದಲ ದಿನದಂದು ಗಣೇಶನ ವಿಗ್ರಹವನ್ನು ಮನೆಗೆ ತನ್ನಿ. ಮನೆಗೆ ತಂದ ನಂತರ ಹಾಗೆ ಇಡಬೇಡಿ. ಗಣೇಶನ ವಿಗ್ರಹವನ್ನು ಸರಿಯಾಗಿ ಪೂಜಿಸಿ. ಇದು ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ತುಳಸಿ ಗಿಡ. ಸನಾತನ ಧರ್ಮದಲ್ಲಿ ತಾಯಿ ತುಳಸಿಗೆ ವಿಶೇಷವಾದ ಮಹತ್ವವಿದೆ. ತುಳಸಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ತುಳಸಿಯ ಪೂಜೆ ಮತ್ತು ಆರತಿಯನ್ನು ನಿಯಮಿತವಾಗಿ ಮಾಡಿದರೆ ಮನೆಯಲ್ಲಿ ಎಂದಿಗೂ ನಕಾರಾತ್ಮಕತೆ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಮನೆಗೆ ಯಾವಾಗಲೂ ಶುಭ ಮತ್ತು ಮಂಗಳಕರ ಫಲಗಳು ಆಗಮಿಸುತ್ತದೆ. ಅದಕ್ಕೆ ಹೊಸ ವರ್ಷದ ಮೊದಲ ದಿನ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡಿ. ಎಲ್ಲವೂ ನಿಮಗೆ ಶುಭವಾಗಿರುತ್ತದೆ. 2023 ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ಈ ಎಲ್ಲ ಮೂರು ವಸ್ತುಗಳನ್ನು ತರುವುದರಿಂದ ಅಥವಾ ಹೊಸ ವರ್ಷದ ಮೊದಲ ದಿನ ಇವುಗಳ ಖರೀದಿಸುವುದರಿಂದ ವರ್ಷಪೂರ್ತಿ ನೀವು ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿಯು ನೆಲೆಯಾಗಿರುತ್ತದೆ. 2023 ಹೊಸ ವರ್ಷದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಮಂಗಳಕರ ಫಲಗಳನ್ನು ಬಯಸಿದರೆ ಖಂಡಿತ ಇವುಗಳನ್ನು ನಿಮ್ಮ ಮನೆಗೆ ತನ್ನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮಂಗಳವಾಗಲಿ. ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಚಾನೆಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.